ಹಲೋ ಗೈಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಆ್ಯಂಡ್ ಗೈಸ್ ಇವತ್ತಿನ ನೋಡಿದ್ರೆ ಮತ್ತೆ ನಿಮಗೋಸ್ಕರ ಒಂದು ಹೊಸ ಆಫರ್ನ ತಗೊಂಡ್ ಬಂದಿದ್ದೀನಿ ಈ ಒಂದು ಹೊಸ ಆಫರ್ ಏನು ಬರ್ತಾಯಿದೆ ಇದೊಂದು ಹಳೆ ಪ್ರಾಜೆಕ್ಟ್ ಕಡೆಯಿಂದನೇ ಬರ್ತಾ ಇದೆ ಯಾವ ಪ್ರಾಜೆಕ್ಟ್ ಅನ್ನೋದು ನಿಮಗೆ ಗೊತ್ತಾಗತ್ತೆ ಸ್ವಲ್ಪ ಹೊತ್ತನೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಎಸ್ ವಿಡಿಯೋನ ಸಾರ್ಟ್ ಮಾಡೋಣ ಅದಕ್ಕಿಂತ ಮೊದಲು ವಿಡೋ ಇಷ್ಟ ಆದರೆ ವೀಡೋನ ಲೈಕ್ ಮಾಡಿ ಅದೇ ರೀತಿ ಏನಾದರೂ ಕ್ವಶನ್ ಇದ್ರೆ ಕಮೆಂಟ್ನಲ್ಲಿ ಟೈಪ್ ಮಾಡೋದನ್ನು ಮರಿಬೇಡಿ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಅವೈಲೇಬಲ್ ಇದೆ ಹೋಗಿ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಮಾಡ್ಕೊಳ್ಳಿ ಸೊ ಎಸ್ ಇವಾಗ ನಾನು ಏನು ಮಾತಾಡ್ತಾ ಇದ್ದೀನಿ ಯಾವ ಪ್ರಾಜೆಕ್ಟ್ ಅಂದರೆ ಓವರ್ ಪ್ರೋಟೋಕಾಲ್ ಹೌದು ಗೈಸ್ ಓವರ್ ವ್ಯಾಲೆಟ್ ನಾವೇನಾದರಲ್ಲಿ ಹಿಂದೆ ಪಾಯಿಂಟ್ಸ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ ಇವಾಗ ಡೈಲಿ ಗ್ರ್ಯಾಂಡ್ಸ್ನ ಕಲೆಕ್ಟ್ ಮಾಡ್ತೀವಿ ಅಂದರೆ ಟೆಸ್ಟ್ ನೆಟ್ನಲ್ಲಿ ಓವರ್ ಟೋಕನ್ನ ಕಲೆಕ್ಟ್ ಮಾಡ್ತೀವಿ ನಾನು ನಿಮಗೆ ಹೇಳಿದರೆ ಕೂಡ ನೀವು ಸೆಂಡ್ ರಿಸೀವ್ನ ಮಾಡ್ಕೊಬೇಕು ನಮ್ಮ ಗ್ರೂಪ್ ಮುಖಾಂತರ ಮಾಡ್ಕೊಳ್ಳಿ ಅಂತ ಬಟ್ ಐ ಡೋಂಟ್ ಥಿಂಕ್ ಯಾರು ಮಾಡ್ತಾ ಇದ್ದೀರಿ ಅಂತ ಯಾಕಂದರೆ ನಮ್ಮ ಗ್ರೂಪ್ನಲ್ಲಿ ಯಾವುದೇ ರೀತಿಯಂತ ಮೆಸೇಜ್ ನನಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ ಸೆಂಡ್ ಆ್ಯಂಡ್ ಅದು ಒಂದು ಸಲ ಏನೋ ನಾನು ನೋಡಿದ್ದು ಬಿಟ್ಟರೆ ಬೇರೆ ಏನೂ ಇಲ್ಲ ಎನಿವೇಸ್ ನಿಮಗೆ ಬೇಕು ಅಂತಂದರೆ ನೀವು ಮಾಡ್ತಾ ಇದ್ರೆ ಬೇಡ ಅಂತ ಇದ್ದರೆ ಬಿಟ್ಬಿಡ್ತೀರ ನನಗೇನು ಪ್ರಾಬ್ಲಮ್ ಇಲ್ಲ ಎನಿವೇಸ್ ಇವಾಗ ಏನು ಮಾಡೋಣ ಇಲ್ಲಿಂದ ಕಾಣಿಸ್ತಿರ್ಬೋದು ಏನು ಕೊಟ್ಟಿದ್ದಾರೆ ಓ ಓಕೆ ಎಕ್ಸ್ ಆ್ಯಂಡ್ ಓವರ್ ಏನಿದೆ ಪಾರ್ಟ್ನರ್ಶಿಪ್ ಆಗಿದೆ ಎಕ್ಸ್ ವೆಬ್ ತ್ರೀ ವ್ಯಾಲೆಟ್ ಅದು ಎಕ್ಸ್ಚೇಂಜ್ ದಳ ನಾನು ಹೇಳ್ತಾ ಇರೋದು ವೆಬ್ ತ್ರೀ ವ್ಯಾಲೆಟ್ ಅದು ಇಲ್ಲಿ ಕಾಣಿಸ್ತಿರ್ಬೋದು ಲಾಂಚ್ ಕ್ರಿಪ್ಟೋಪೀಡಿಯಾ ಸೀಸನ್ ಸಿಕ್ಸ್ಟೀನ್ ಅಂದರೆ ಕ್ರಿಪ್ಟೋಪೀಡಿಯಾ ಸೀಸನ್ ಸಿಕ್ಸ್ಟೀನಲ್ಲಿ ಓವರ್ದೇನಾಗಿದೆ ಇಲ್ಲಿಂದ ಪ್ರಾಜೆಕ್ಟ್ ಏನಾಗಿದೆ ಲಾಂಚ್ ಆಗಿದೆ ಓಕೆಆಕ್ಸದ್ದು ವೆಬ್ ತ್ರೀ ವ್ಯಾಲೆಟ್ನಲ್ಲಿ ಸೊ ಯಾರಾದರೂ ಹಿಂದಿನ ಸಲ ಇದರಲ್ಲಿ ಜಾಯ್ನ್ ಆಗಿಲ್ಲ ಓವರ್ ಪ್ರೊಟೋಕಾಲ್ನಲ್ಲಿ ಅಂದರೆ ಇವಾಗಲೂ ನಿಮಗೊಂದು ಅವಕಾಶ ಇದೆ ಎಕ್ಸ್ ಮುಖಾಂತರ ಜಾಯ್ನ್ ಮಾಡ್ಕೊಳ್ಳೋದಕ್ಕೆ ನೋಡಿ ನೀವು ಫಸ್ಟ್ ಆಫ್ ಆಲ್ ಮಾಡ್ಬೇಕಾರೆ ಓಕೆ ಎಕ್ಸ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಬೇಕು ಪ್ಲೇಸ್ಟೋರ್ನಲ್ಲಿ ನಿಮಗೆ ಸಿಗಲ್ಲ ಇಂಡ್ಯಾದಲ್ಲಿ ಬ್ಯಾನ್ ಇದೆ ಸೊ ನೀವೇನು ಮಾಡಬಹುದು ವಿ ಪಿ ಎನ್ ಯೂಸ್ ಮಾಡಿಕೊಂಡು ಓಕೆ ಎಕ್ಸ್ ಡಾಟ್ ಕಾಮ್ ಮುಖಾಂತರ ಓಕೆ ಎಕ್ಸ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಬೋದು ವಿ ಪಿ ಎನ್ನ ಕನೆಕ್ಟ್ ಮಾಡಿದ್ರೆ ಮಾತ್ರ ಓಪನ್ ಆಗುತ್ತೆ ಇಲ್ಲ ಅಂದರೆ ಓಪನ್ ಆಗೋಲ್ಲ ಸೊ ನೀವು ಅದನ್ನು ಮಾಡ್ಕೊಳ್ಳಿ ಮಾಡ್ಕೊಂಡು ಓಕೆ ಎಕ್ಸ್ ಅಪ್ಲಿಕೇಶನ್ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿದ ನಂತರ ಓಕೆ ಡೌನ್ಲೋಡ್ ಮಾಡಿದ ನಂತರ ಓಪನ್ ಮಾಡಿದ್ರೆ ನಿಮಗೆ ಎರಡು ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ ಒಂದು ನೋಡೋದು ಸಿಗುತ್ತೆ ಎಕ್ಸ್ಚೇಂಜ್ ಇನ್ನೊಂದು ನೋಡೋದು ಸಿಗುತ್ತೆ ವ್ಯಾಲೆಟ್ ಅನ್ನೋದು ನೀವು ಇಂದ ವ್ಯಾಲೆಟ್ನ ಯೂಸ್ ಮಾಡ್ಬೇಕು ಯಾಕಂದರೆ ಏನಿದೆ ಅದು ವ್ಯಾಲೆಟ್ ಮುಖಾಂತರನೇ ಬರುತ್ತೆ ವೆಬ್ ತ್ರೀ ವ್ಯಾಲೆಟ್ ಮುಖಾಂತರ ಜಸ್ಟ್ ಲೈಕ್ ಮೆಟಮಾಸ್ಕ್ ಕೂದು ಯಾವ ರೀತಿ ಇದೆ ಅದೇ ರೀತಿ ವ್ಯಾಲೆಟ್ ಅದು ಬಿಟ್ಟರೆ ಎಕ್ಸ್ಚೇಂಜ್ ಮುಖಾಂತರ ಬರಲ್ಲ ಸೊ ನೀವು ಇಲ್ಲಿಂದ ಏನು ಮಾಡಬಹುದು ಒಂದು ನಿಮ್ಮ ಆಲ್ರೆಡಿ ಇರೋಂಥ ಹಳೆ ವ್ಯಾಲೆಟ್ ಏನಿದೆ ಅಂದರೆ ಮೆಟಮಾಸ್ಕ್ ಅದು ಇದ್ರದ್ದು ಅದನ್ನು ಇಂಪೋರ್ಟ್ ಮಾಡ್ಬೋದು ಇಲ್ಲ ಅಂದರೆ ನೀವು ಹೊಸ ವ್ಯಾಲೆಟ್ನ ಕೂಡ ಕ್ರಿಯೇಟ್ ಮಾಡ್ಕೊಬೋದು ಸೊ ಇವೆಷ್ಟು ಕೆಲಸ ನೀವು ಆರಾಮಾಗಿ ಮಾಡ್ಕೊತೀರಾ ಈಸಾಗಿ ಮಾಡ್ಕೊತೀರಾ ಏನು ಕೂಡ ಪ್ರಾಬ್ಲಮ್ ಇರಲ್ಲ ಇವಾಗ ನೀವೇನು ಮಾಡಿ ಕೆಳಗಿಂದ ಏನು ಮಾಡಿ ಡಿಸ್ಕೌಂಟ್ ಆಪ್ಷನ್ ಇದೆ ಡಿಸ್ಕೌಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗಿಲ್ಲಿಂದ ನೋಡೋದಕ್ಕೆ ಸಿಗುತ್ತೆ ಓಕೆ ಸರ್ ಕಾಣಿಸ್ತಾ ಬಂದು ನಿಮಗೆ ಕ್ರಿ ಡಿಸ್ಕೌರ್ ಆಪ್ಷನ್ಗೆ ಬಂದರೆ ಇಲ್ಲಿಂದ ನಿಮಗೆ ಕ್ರಿಪ್ಟೋಪೀಡಿಯಾ ನೋಡೋದಕ್ಕೆ ಸಿಗುತ್ತೆ ಒಂದು ವೇಳೆ ನೀವು ಅಪ್ಡೇಟೆಡ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ರೆ ಅಂದರೆ ಲೇಟೆಸ್ಟ್ ಅಪ್ಲಿಕೇಶನ್ ಇವಾಗ ತಾನೇ ಡೌನ್ಲೋಡ್ ಮಾಡಿದ್ರೆ ಅಂದರೆ ನಿಮಗೆ ಕ್ರಿಪ್ಟೋಪೀಡಿಯಾ ಮೇಲೇ ನೋಡೋದಕ್ಕೆ ಸಿಗ್ಬೋದು ಜಸ್ಟ್ ಲೈಕ್ ಇಂದ ಫ್ಯೂಚರ್ ಅದೇ ರೀತಿ ಎಕ್ಸ್ಪ್ಲೋರ್ ಫೇವ್ರೇಟ್ ಅಂತ ಏನಿದೆ ಅಲ್ಲೇ ನಿಮಗೆ ಒಂದು ಕಡೆ ಕ್ರಿಪ್ಟೋಪೀಡಿಯಾ ನೋಡೋದಕ್ಕೆ ಸಿಗ್ಬೋದು ಎಲ್ಲಿ ಸಿಕ್ಕಿದ್ರೂ ಓಕೆ ಕ್ರಿಪ್ಟೋಪೀಡಿಯಾ ಇಲ್ಲಿರೋದನ್ನು ನೋಡ್ಕೊಳ್ಳಿ ನೋಡ್ಕೊಂಡು ಏನು ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ರೆ ಮುಂದೆ ಮುಂದೇನೇ ಈ ರೀತಿಯಾಗಿ ಬರುತ್ತೆ ಇಲ್ಲಿಂದ ನಿಮಗೆ ಬೇರೆ ಬೇರೆ ಪ್ರಾಜೆಕ್ಟ್ಸ್ ನೋಡೋದಕ್ಕೆ ಸಿಗುತ್ತೆ ಬಟ್ ಆದರೆ ನಾನು ಇವತ್ತಿನ ಮಾತಾಡ್ತಾ ಇದೀನಿ ಅದು ಮಾತಾಡ್ತಾ ಇದ್ದೀನಿ ಓವರ್ ಪ್ರೋಟೋಕೋಲ್ ಇಲ್ಲಿ ಕಾಣ್ತಾ ನಿಮಗೆ ಓವರ್ ಪ್ರೊಟೋಕಾಲ್ದು ಇಲ್ಲಿಂದ ಪೊಟೆನ್ಷಿಯಲ್ ಎರಡು ಡ್ರಾಪ್ ಅಕೊಟ್ಟಿದಲ್ಲಿ ಕಾಣಿಸ್ತಿರಬಹುದು ಪೊಟೆನ್ಷಿಯಲ್ ಏರ್ ಡ್ರಾಪ್ ಅಂದರೆ ನಿಮಗೆ ರಿವಾರ್ಡ್ನಲ್ಲಿ ಏರ್ ಡ್ರಾಪ್ ರಿಸೀವ್ ಆಗ್ಬೋದು ಒಂದು ನೆನ್ಪಿಟ್ಕೊಳ್ಳಿ ಮಲ್ಟಿಪಲ್ ಅಕೌಂಟ್ ಮಾಡ್ತೀರಾ ಅಂದರೆ ಆರಾಮಾಗಿ ಮಾಡ್ಕೊಬೋದು ಬಟ್ ಆದರೆ ಒಂದು ಮಾತು ಇನ್ನೊಂದು ಮಾತು ಹೇಳ್ತೀನಿ ಅದೇನು ಅಂದರೆ ಯಾವುದೇ ಮಲ್ಟಿಪಲ್ ಅಕೌಂಟ್ನ ಮಾಡ್ತೀರಾ ಅಂದ್ರೂ ಕೂಡ ಪ್ರತಿಯೊಂದು ಎಕ್ಸ್ ವ್ಯಾಲೆಟ್ ಮುಖಾಂತರನೇ ಆಗಬೇಕು ಅದು ಬಿಟ್ಟರೆ ಬೇರೆಯೆಲ್ಲೂ ನಿಮಗೆ ಈ ಕ್ರಿಪ್ಟೋಪೀಡಿಯಾ ಆಕ್ಸೆಸ್ ನೋಡೋದಕ್ಕೆ ಸಿಗೋಲ್ಲ ಓಕೆ ಇವಾಗ ನೀವು ಮಾಡ್ಬೇಕಾದೇನು ಈ ಗೋ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ಏರಿತೆಗೆ ಬಂತು ವೆರಿಫೈ ಕೋ ಸ್ಟೇಟಸ್ ಅಂತ ಹೇಳ್ತಾ ಇದೆ ಏನು ಹೇಳ್ತಾ ಇದೆ ಟೆನ್ ಓವರ್ ಡೈಲಿ ಓವರ್ ಪ್ರೊಟೋಕಾಲ್ ಈಸ್ ಎ ಬ್ಲಾಕ್ ಚೈನ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ರೀಡ್ ಮಾಡೋದಕ್ಕೆ ಸಿಗುತ್ತೆ ವೆರಿಫೈ ಯುವರ್ ಐಡೆಂಟಿಟಿ ಕನೆಕ್ಟ್ ಯುವರ್ ಎಕ್ಸ್ ವ್ಯಾಲೆಟ್ ಆ್ಯಂಡ್ ವೆರಿಫೈ ಯುವರ್ ಓವರ್ ವ್ಯಾಲೆಟ್ ಇಮೇಲ್ ನೋಟ್ ಓನ್ಲಿ ಯೂಸರ್ಸ್ ಹೂ ಹ್ಯಾವ್ ಕಂಪ್ಲೀಟೆಡ್ ವೆರಿಫಿಕೇಶನ್ಸ್ ಆರ್ ಎಲಿಜಿಬಲ್ ಟು ಗೆಟ್ ದ ಡೈಲಿ ಚೆಕ್ ಇನ್ ರಿವಾರ್ಡ್ಸ್ ಈ ಮಾತನ್ನ ನೆನ್ಪಿಟ್ಕೊಳ್ಳಿ ನಿಮ್ಮ ಓವರ್ ವ್ಯಾಲೆಟದ್ದು ಏನಿದೆ ಇಮೇಲ್ ಅದನ್ನು ಇಲ್ಲಿಂದ ಲಿಂಕ್ ಮಾಡಬೇಕು ಅದಾಗಿದ್ದ ನಂತರ ಇಲ್ಲಿಂದ ನಾತೆ ಮುಂದಕ್ಕೆ ಹೋಗೋದಕ್ಕೆ ಸಿಗುತ್ತೆ ಶಾರ್ಟ್ನ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಕ್ರಿಪ್ಟೋಪೀಡಾ ಡಾಟ್ ಓವರ್ ಡಾಟ್ ನೆಟ್ವರ್ಕ್ ಏನು ಮಾಡುತ್ತೆ ರಿಡೈರೆಕ್ಟ್ ಮಾಡುತ್ತೆ ಅದಾಗಿಂತರ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಓವರ್ ವ್ಯಾಲೆಟ್ನಲ್ಲಿ ನಿಮ್ಮ ಯಾವ ಇಮೇಲ್ ಇದೆ ಇಲ್ಲಿಂದ ಕೇಳ್ತಾ ಇದೆ ನೀವು ಇಮೇಲ್ ನೆನ್ಬಿಡಿ ಹಾಕಿ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ಸಲ್ ಕಾಣಿಸ್ಬೋದು ನಾನು ಏನು ಮಾಡಿದ್ದೀನಿ ಇ ಮೇಲ್ ಹಾಕಿದ್ದೀನಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದೇನು ಇಲ್ಲಿ ಕಾಣಿಸ್ತಿರ್ಬೋದು ಕನ್ಫರ್ಮ್ ಯುವರ್ ಐಟ್ಸ್ ಯು ಆನ್ ಓವರ್ ವ್ಯಾಲೆಟ್ ಓವರ್ ವ್ಯಾಲೆಟ್ ಸೆಟ್ಟಿಂಗ್ಸ್ ಅದರ ಜೊತೆಗೆ ಅದರ ಅದರಲ್ಲಿ ಎಕ್ಸ್ ಓವರ್ ಅಂತ ಆಪ್ಷನ್ ಇದೆ ಓವರ್ ವ್ಯಾಲೆಟಿಗೆ ಬಂದು ಇದನ್ನು ಮಾಡಬೇಕು ಅಂತ ಹೇಳ್ತದೆ ಓಕೆ ನಾವೇನು ಮಾಡೋಣ ಓವರ್ ವ್ಯಾಲೆಟ್ನ ಇಲ್ಲಿಂದ ಓಪನ್ ಮಾಡೋಣ ಮೇಲ್ಗಡೆಯಿಂದ ನೋಟಿಫಿಕೇಶನ್ ಕೂಡ ಬಂದಿದೆ ಬಟ್ ಒಂದು ವೇಳೆ ನಿಮಗೆ ಮೇಲ್ಗಡೆ ನೋಟಿಫಿಕೇಶನ್ ಬಂದಿಲ್ಲ ಅಂದರೆ ನೀವೇನು ಮಾಡಿ ಸಿಂಪಲ್ ಆಗಿ ಈ ರೀತಿಯಾಗಿ ಫಾಲೋ ಅಪ್ ಮಾಡಬಹುದು ಯಾಕಂದ್ರೆ ಇಲ್ಲಿಂದ ಬನ್ನಿ ಅದಾಗಂತರ ಸೆಟ್ಟಿಂಗ್ಸ್ ಸೆಟ್ಟಿಂಗ್ಸ್ ಸೆಟ್ಟಿಂಗ್ಸಿಗೆ ಬಂದಂಥದ್ರಿಂದ ನಿಮಗೆ ಐ ಥಿಂಕ್ ಕೆಳಗಿಂದ ಎಲ್ಲಾದರೂ ನೋಡೋದಕ್ಕೆ ಸಿಗಬಹುದು ಇಲ್ಲೇ ನೋಡೋದಕ್ಕೆ ಕಾಣಿಸ್ತಿರಬಹುದು ಓಕೆ ಎಕ್ಸ್ ಓವರ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿಂದ ಕನ್ಫರ್ಮೇಷನ್ ಬರುತ್ತೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕನ್ಫರ್ಮೇಷನ್ ಸಕ್ಸಸ್ಫುಲ್ ಅಂತ ಬಂತು ನಮ್ದೇನಾಯ್ತು ಇದು ಕನ್ಫರ್ಮ್ ಆಯಿತು ನಮ್ಮ ವ್ಯಾಲೆಟ್ ಏನಾಯ್ತು ಕನೆಕ್ಟ್ ಆಯಿತು ಕಾಣಿಸ್ತಿರಬಹುದು ಇದು ಕೂಡ ಕನ್ಫರ್ಮ್ ಟ್ಯಾಪ್ ವೆರಿಫೈ ಆನ್ ಕಿಪ್ ಕ್ರಿಪ್ಟೋಪಿಡಿಯ ಅಂತ ಏನು ಮಾಡ್ತಾ ಇದ್ದೆ ಹೇಳ್ತಾ ಇದ್ದ ಇವಾಗ ನಾವೇನು ಮಾಡೋಣ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಆ್ಯಂಡ್ ಇಲ್ಲಿಂದ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿಂದ ಕನ್ ಕನೆಕ್ಟ್ ಮಾಡೋದಕ್ಕೆ ಕೇಳುತ್ತೆ ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮದೇನಿಂದ ಇದು ವೆರಿಫೈ ಆಗುತ್ತೆ ಫಸ್ಟ್ ಇದು ನಿಮ್ಮದು ವೆರಿಫೈ ಯುವರ್ ಐಡೆಂಟಿಟಿ ಇದೇನಾಯಿತು ವೆರಿಫೈ ಆಯಿತು ಇವಾಗ ನಿಮ್ಮ ಹತ್ರ ಓವರ್ ಬ್ಯಾಲೆಟ್ ಮಲ್ಟಿಪಲ್ ಅಕೌಂಟ್ಸ್ ಇತ್ತು ಅಂದರೆ ನೀವೇನುಬಿಡ್ದು ಸಿಂಪಲ್ ಆಗಿ ಈ ಒಂದು ಕೆಲಸನ ಆರಾಮಾಗಿ ಮಾಡ್ಕೊಬೋದು ಏನು ಕೂಡ ಜಾಸ್ತಿ ಪ್ರಾಬ್ಲಮ್ ನಿಮಗೆ ನೋಡೋದಕ್ಕೆ ಸಿಗೋಲ್ಲ ಜಸ್ಟ್ ಅಲ್ಲಿಂದ ಹೋಗಿ ನೀವೇನು ಮಾಡ್ಕತ್ತೆ ಇದನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ ಓಕೆ ಒಂದು ವೇಳೆ ನೀವು ಹೊಸದಾಗಿ ಜಾಯ್ನ್ ಆಗ್ತಾ ಇದ್ದೀರಾ ನಿಮ್ಮ ಹತ್ರ ಹತ್ರ ಓವರ್ ಅಕೌಂಟ್ ಇಲ್ಲ ಅಂದರೆ ನೀವೇನು ಮಾಡೋದು ಅಕೌಂಟ್ನ ಕ್ರಿಯೇಟ್ ಕೂಡ ಮಾಡ್ಕೊಬೋದು ಏನು ಕೂಡ ಪ್ರಾಬ್ಲಮ್ ಇಲ್ಲ ಓಕೆ ನೆಟ್ವರ್ಕ್ ಯಾರು ಟ್ರೈ ಆಗೇನಂತ ಇದೆ ಎನ್ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಹಾಗಾಗಿ ಕಾಣಿಸ್ಬೋದು ನಿಮ್ಗೆ ನಾರ್ಮಲ್ ಆಗಿ ವೆರಿಫೈ ಆಗಿಲ್ಲ ಕ್ಯಾಪ್ ಅದು ಇದು ಬಂದಿಲ್ಲ ಅಂದ್ರೆ ಸಿಂಪಲ್ ಏನು ಮಾಡಿ ವಿ ಪಿ ಎನ್ ಕನೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಮಾಡಿ ಅಪ್ಲಿಕೇಶನ್ ಕ್ಲೋಸ್ ಮಾಡ್ಕೊಂಡು ಮತ್ತೆ ಓಪನ್ ಮಾಡಿ ಮತ್ತೆ ರಿಟ್ರೈ ಮಾಡಿ ನಿಮ್ದೇನಾಥ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ ಯಾಕಂದ್ರೆ ನಾನು ಕೂಡ ವಿ ಪಿ ಎನ್ನ ಕನೆಕ್ಟ್ ಮಾಡಿದ್ದೀನಿ ಅದರಿಂದ ಹೇಳ್ತಾ ಇದ್ದೀನಿ ಓಕೆ ಇಲ್ಲಿ ಕಾಣಿಸ್ಬೋದು ಇದು ಕಂಪ್ಲೀಟ್ ಆಯಿತು ರಿವಾರ್ಡ್ಸ್ ಟೆನ್ ಓವರ್ ಡೈಲಿ ಅಂತ ಹೇಳ್ತಾ ಇದೆ ಇವಾಗ ನಿಮ್ಗೆ ಏನಾಗುತ್ತೆ ಟೆನ್ ಓವರ್ ಟೋಕನ್ ಏನಾಗುತ್ತೆ ಡೈಲಿಗೆ ಏನಾಗುತ್ತೆ ರಿಸೀವ್ ಆಗುತ್ತೆ ಇಲ್ಲಿ ಕಾಣಿಸ್ಬೋದು ಗೆಟ್ ಸ್ಟಾರ್ಟೆಡ್ ಆದ್ಯಂತ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಅಂತ ಬಂತು ಅದೇ ಕ್ಲೈಮ್ ಟೆನ್ ಓವರ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಇದನ್ನ ನೀವು ಕ್ಲೈಮ್ ಮಾಡಬೇಕು ಇದನ್ನು ನೀವು ಡೈಲಿ ಮಾಡಬೇಕು ಒಂದು ಒಂದ್ ಮಾತಾನ್ಪಿಟ್ಕೊಳ್ಳಿ ಇದನ್ನ ನೀವು ಡೈಲಿ ಇಲ್ಲಿ ಬಂದು ಮಾಡಬೇಕು ಕ್ಲೈಮ್ ಮಾಡಬೇಕು ಆವಾಗಲೇ ಏನಾಗ್ತೀರಾ ಎಲಿಜಿಬಲ್ ಆಗ್ತೀರಾ ಈ ಒಂದು ರಿವಾರ್ಡ್ಗೆ ಇದು ಎಲ್ಲಿಂದ ಎಲ್ಲಿವರೆಗೂ ಅಂದ್ರೆ ಎಷ್ಟು ದಿನ ನಡೆಯುತ್ತೆ ಅನ್ನೋದು ನನಗೂ ಕೂಡ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಮೇಬಿ ನಾವು ಏನು ಮಾಡೋದು ಟ್ವಿಟರ್ನ ಚೆಕ್ ಟ್ವಿಟರ್ನ ಚೆಕ್ ಮಾಡೋದು ನಮಗೆ ಏನಾಗ್ಬೋದು ಗೊತ್ತಾಗ್ಬೋದು ಟ್ವಿಟರ್ನಲ್ಲಿ ನಲ್ಲಿ ಪೋಸ್ಟ್ ಏನಿದೆ ಆ ಪೋಸ್ಟ್ ನಾವು ಚೆಕ್ ಮಾಡೋದ್ರಲ್ಲಿಂದ ನಮಗೆ ಗೊತ್ತಾಗ್ಬೋದು ಮೇ ಬಿ ಇಲ್ಲಿಂದ ವಿಡಿಯೋ ಕೂಡ ಕೊಟ್ಟಿದ್ದಾರೆ ಆ ವಿಡಿಯೋನ ನೋಡಿದ್ರೂ ಕೂಡ ಗೊತ್ತಾಗ್ಬೋದು ಸೊ ಇಲ್ಲಿಂದ ಯಾವುದೇ ಅಂತ ಇವರು ಇದನ್ನ ಕೊಟ್ಟಿಲ್ಲ ಬಟ್ ಈ ವಿಡಿಯೋನ ನೋಡಿದ್ರೆ ಮೇ ಬಿ ಗೊತ್ತಾಗ್ಬೋದೇನೋ ಎಷ್ಟು ದಿನ ಟೈಮ್ ಇದೆ ಅನ್ನೋದು ಬಟ್ ಆದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಇವತ್ತೇ ಜಾಯ್ನ್ ಆಗಿ ಜಾಯ್ನ್ ಆಗಿಬಿಟ್ಟು ಮಾಡಿ ನೀವು ಪಾರ್ಟಿಸಿಪೇಟ್ ಮಾಡೋದನ್ನ ಸ್ಟಾರ್ಟ್ ಮಾಡಿ ಅದು ಬಿಟ್ಟರೆ ಇಲ್ಲಿನ ಇಲ್ಲ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ವಿಡಿಯೋದಲ್ಲಿ ಇಲ್ಲಿಂದ ನಿಮಗೆ ಕೆಳಗಿನ ಒಂದು ಟ್ವೀಟ್ ಕಾಣಿಸ್ತಿರ್ಬೋದು ಅದೇನು ಅಂದರೆ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಏನಿದೆ ರಿಮೈಂಡರ್ ಅಫಿಷಿಯಲ್ ಡೇಟ್ಸ್ ಆಫ್ ದ ಓವರ್ ಎ ಡ್ರಾಪ್ ವಿಲ್ ಬಿ ಅನೌನ್ಸ್ಡ್ ಇನ್ ಟುಮಾರೋ ನೈಟ್ಸ್ ಡಿಸ್ಕಾರ್ಡ್ ಎ ಎಮ್ ಎ ಅಟ್ ಇಲೆವೆನ್ ಪಿ ಎಮ್ ಯು ಟಿ ಸಿ ಇನ್ ಮೀನ್ ಟೈಮ್ ಎವ್ರಿ ಒನ್ ಕ್ಯಾನ್ ಚೆಕ್ ದೇರ್ ಟೋಕನ್ ಅಲೋಕೇಶನ್ ಡೌನ್ ಬಿಲೋ ಆ ಥರ ಹೇಳಿ ಇಲ್ಲಿಂದ ಒಂದು ಲಿಂಕ್ನ ಕೊಟ್ಟಿದ್ದಾರೆ ನೋಡಿ ಈ ಮಾತನ್ನ ನೆನ್ಪಿಟ್ಕೊಳ್ಳಿ ಇದು ಓವರ್ ಪ್ರೋಟೋಕಾಲದ್ದು ಏನಲ್ಲ ಅಫೀಷಿಯಲ್ ಟ್ವಿಟ್ಟರ್ ಅಲ್ಲ ಸೊ ದಯವಿಟ್ಟು ಈ ರೀತಿಯಾಗಿರೋಂಥ ಸ್ಪ್ಯಾಮ್ ಏನಿರುತ್ತೆ ಈ ರೀತಿ ಆಗೋಂಥ ಸ್ಪ್ಯಾಮ್ ಸ್ಕ್ಯಾಮ್ ಅಕೌಂಟ್ಸ್ ಏನಿರುತ್ತೆ ಅವುಗಳು ಕೊಡೋವಂಥ ಯಾವುದೇ ಲಿಂಕ್ನ ಕ್ಲಿಕ್ ಮಾಡೋದಾಗಲಿ ನಿಮ್ಮ ಅಕೌಂಟ್ ಇಮೇಲ್ ಐ ಡಿ ಇಲ್ಲ ಅಡ್ರೆಸ್ನ ಪ್ರೊವೈಡ್ ಮಾಡೋದಾಗಲಿ ಮಾಡೋಕ್ಕೆ ಹೋಗ್ಬೇಡಿ ಟೋಕನ್ ಅಲೊಕೇಶನ್ ಏನಿದ್ರೂ ಕೂಡ ನಮಗೆ ನಾವು ಅಫಿಷಿಯಲ್ ಆಗಿನೇ ಗೊತ್ತಾಗುತ್ತೆ ನೋ ವರೀಸ್ ಅದ್ರ ಬಗ್ಗೆ ಏನು ಟೆನ್ಷನ್ ಇಲ್ಲ ನಾವು ಅನ್ಅಫಿಷಿಯಲ್ ವೆಬ್ಸೈಟ್ಸಿಗೆ ತರ್ಡ್ ಪಾರ್ಟಿ ವೆಬ್ಸೈಟ್ಸ್ಗೋಗಿ ನಮ್ಮ ಅಡ್ರಸ್ ಪೇಸ್ಟ್ ಮಾಡೋದು ಇಲ್ಲ ನಮ್ಮ ಅಕೌಂಟ್ಸ್ನ ಕನೆಕ್ಟ್ ಮಾಡೋದು ನಾವು ಮಾಡಬೇಕಾಗಿಲ್ಲ ಸೊ ಈ ಮಾತನ್ನ ನಾನು ನಿಮಗೆ ಇಲ್ಲೇ ಹೇಳ್ತಾ ಇದ್ದೀನಿ ಯಾಕಂದರೆ ಇದೇ ಒಂದು ಟ್ವೀಟ್ ಕೆಳಗೆ ನಿಮಗಿರಿಂದ ಈ ಒಂದು ಟ್ವೀಟ್ ಕೂಡ ನೋಡೋದಕ್ಕೆ ಸಿಗ್ತಾಯಿದೆ ಅದು ಇದು ಅಫಿಷಿಯಲ್ ಅಕೌಂಟ್ ಅಲ್ಲ ಅಫಿಷಿಯಲ್ ಅಕೌಂಟ್ ನಿಮಗೆ ನಾನು ತೋರಿಸಿದ್ರೆ ಓವರ್ ಪ್ರೋಟೋಕೋಲ್ ಓಪನ್ ಬೇಟಾ ಟೆಸ್ಟ್ ನೆಟ್ ಅಂಡ್ ಪಕ್ಕದಲ್ಲಿ ಈ ಒಂದು ವೆರಿಫಿಕೇಶನ್ ಮಾರ್ಕ್ ಇದೆ ಅದೇ ಈ ಒಂದು ಅಕೌಂಟ್ ನಲ್ಲಿ ರೀತಿ ಅಂತ ವೆರಿಫಿಕೇಶನ್ ಮಾರ್ಕ್ ಇಲ್ಲ ಓಕೆ ಈ ಮಾತನ್ನ ನೆನಪಿಟ್ಕೊಳ್ಳಿ ಅಂಡ್ ಫಾಲೋವರ್ಸ್ ನೋಡಬಹುದು ಇಲ್ಲಿ ತರ್ಟಿ ನೈನ್ ಕೆ ಫಾಲೋವರ್ಸ್ ಇರೋದು ಅಂಡ್ ಇಲ್ಲಿ ಕಾಣಿಸ್ತಿರಬಹುದು ನಿಮಗೆ ಏಟ್ ಸಿಕ್ಸ್ಟಿ ಫೋರ್ ಕೆ ಫಾಲೋವರ್ಸ್ ಇದ್ದಾರೆ ಇದರಲ್ಲೂ ಕೂಡ ನಿಮಗೆ ಏನತ್ತೆ ಗೊತ್ತಾಗುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಐ ಹೋಪ್ ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇದ್ರೆ ಏನಾದರೂ ಕ್ವಶನ್ಸ್ ಇತ್ತು ಅಂದರೆ ಕಮೆಂಟ್ನಲ್ಲಿ ಟೈಪ್ ಮಾಡೋದನ್ನ ಮರಿಬೇಡಿ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಇಲ್ಲದೆ ಹೋಗಿ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಮಾಡ್ಕೊಳ್ಳಿ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು